ಮೈ ಗುಡ್ನೆಸ್, ಆ್ಯಕ್ಟಿವದಲ್ಲಿ ಆ್ಯಂಡ್ ಟಾರ್ಕಲ್ಲಿ ಏನು ಹುಡುಗರದ್ದು ಕ್ರೇಜ್ ನೋಡಿ. ಹೋಗೋಕ್ಕೆ ಒಂದು ಹುಮ್ಮಸ್ ಇರಬೇಕು ಎಲ್ಲಿಗಾದ್ರೂ ಹೋಗಬೇಕಾದ್ರೆ. ಚಲೋ ಬಾಯ್ಲೋಕ್ ಬಾಯ್ಲೋಕ್ ಚಲೋ. ನಾನು ನೋಡಲ್ಲ ಒಂದು ಸೆಕೆಂಡಿಗೆ, ನಾನು ಆ ಕಡೆ ನೋಡ್ತೀನಿ. ಅಯ್ಯೋ ಒಂದೇ ಒಂದು ಸೆಕೆಂಡಿಗೆ. ಇಲ್ಲೆಲ್ಲ ಫುಲ್ ಜಾಮ್ ಆಗಿದೆ ಸ್ನೇಹಿತರೆ. ಏನಾಗಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಭಾಳ ದೊಡ್ಡ ಜಾಮ್ ಆಗಿದೆ ಇಲ್ಲಿ. ಇದ್ರ ಬಗ್ಗೆ ನಾನು ಭಾಳಷ್ಟು ಜನ ಹೇಳೋದನ್ನ ಕೇಳಿದ್ದೆ ಈ ಕಡೆ ಬಂದವರು. ಒಂದೊಂದ್ಸತಿ ಟ್ರಾಫಿಕ್ಕಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ, ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ರೆ ಜಾಮ್ ಏನಿಲ್ಲ ಅಂದರು, ಟ್ರಾಫಿಕ್ ಜಾಮ್ ಏನಿಲ್ಲ ಅಂದರು ಸುಮಾರು 2-3-4-5 kilometers ತನಕ ಉದ್ದ ಇರುತ್ತೆ ಅಂತೇಳಿ. ಇದು ಒಂದು ಲೆಕ್ಕಕ್ಕೆ ಹಂಗೆ ಇದೆ ಅನಿಸುತ್ತೆ. ನಾನು ನೋಡ್ದಂಗೆ ಈಗ ಏನಿಲ್ಲ ಅಂದರು 1-2 kilometers ಉದ್ದ ಇದೆ ಈ ಜಾಮು. ಭಗವಂತ ಯಾವಾಗ ಕ್ಲಿಯರ್ ಆಗುತ್ತೋ ಸ್ವಾಮಿ ಇದು. ಅಯ್ಯೋ ದೇವ, ಬನ್ನಿ ನೋಡ, ಲ್ಯಾಂಡ್ ಸ್ಲೈಡ್ ಏನಾರು ಆಗಿರ್ಬೋದು. ಭಾಳ ದೊಡ್ಡ ಜಾಮ್ ನೀವೇ ನೋಡ್ತಾ ಇದ್ದೀರಾ. ಭಾಳ ದೊಡ್ಡ ಟ್ರಾಫಿಕ್ ಜಾಮ್ ಇದು. ಇದು ಯಾವಾಗ ಕ್ಲಿಯರ್ ಆಗುತ್ತೋ, ನಾವು ಯಾವಾಗ ಹೋಗ್ತೀವೋ ದೇವ್ರನೆಗೂ ನಂಗೆ ಅರ್ಥ ಆಗ್ತಿಲ್ಲ. ಬಸ್ ನೋಡೋಣ, ವೆಯ್ಟ್ ಮಾಡೋಣ ಯಾವಾಗುತ್ತೆ. ದೇವ್ರದಿಂದ ಬೇಗ ಕ್ಲಿಯರ್ ಆದರೆ ಒಳ್ಳೆಯದು. ಹರ್ ಹರ್ ಮಹಾದೇವ್. ಸೊ ನಾನು ಮತ್ತೆ ಟ್ರಾಫಿಕ್ ಕ್ಲಿಯರ್ ಆದಮೇಲೆ ಮಾತ್ರ ಮಾತಾಡ್ತೀನಿ. ಸೊ ಫೈನಲಿ ಇವಾಗ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರೆ ಇಷ್ಟೊತ್ತು ಟ್ರಾಫಿಕ್ ಫುಲ್ ಜಾಮ್ ಇತ್ತು. ಸುಮಾರು 1/2 hours ನಾನು ಇಲ್ಲಿ ಕಾಯ್ತಿದ್ದೀನಿ, 1 ಗಂಟೆಯಿಂದ. ಆದರೆ ಇಷ್ಟು ಬೇಗ ಟ್ರಾಫಿಕ್ ಕ್ಲಿಯರ್ ಆಗಿದೆ ಅಂತ ಒಂದು ಕನ್ಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಸ್ನೇಹಿತರೆ. ಎನಿವೇಸ್ ಬನ್ನಿ ಹೋಗೋಣ. ಎಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಕೆಲಸ ಆಗ್ತಿದೆ ಇಲ್ಲಿ, ನೋಡ್ಬೋದು ನೀವು. ಸೊ ಫೈನಲಿ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಯಿತು. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ನೋಡ್ತಾ ಇರಿ. ನಾನು ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ರೋಡ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದ್ರಿಂದ ನಾನು ಸರಿಯಾಗಿ ಮಾತಾಡೋಕ್ಕಾಗಿಲ್ಲ. ಬನಿಹಾಲ್, ಈ ಊರಿನ ಹೆಸರು ಬನಿಹಾಲ್. ವೆದರ್ ಎಷ್ಟು ತಂಪಾಗಿದೆ ಅಂದರೆ, ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ. ಸೊ ಇಲ್ಲಿಂದ ಹೈವೇ ಸ್ನೇಹಿತರೆ ಶ್ರೀನಗರದ ಕಡೆಗೆ. ಆದರೆ ನಾವು ಶ್ರೀನಗರ ಇವತ್ತು ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇರೋದು ಪೆಹಲ್ಗಾಮ್ಗೆ.
ಏನಿದೆ ಸ್ನೇಹಿತರೆ ಇದು ಏನಿದೆ? ಬ್ರೋ ನನಗೆ ನಾನು ಹಂಗೆ ನೀವೆಲ್ಲ ಮುಂದೆ ಹೋಗ್ಬಿಟ್ರೆ ನಾನು ಹಂಗೆ ಬಂದೆ, ಟೋಲ್ ಹತ್ರ ಇದ್ದೀನಿ ನಾನು. ಹಾಂ, ಟೋಲ್ ದಾಟಿ ಮುಂದೆ ಇದ್ದೀನಿ. ನಮ್ಮ ಬಾಯ್ಸ್ ಬಂದಿದ್ದಾರೆ ಇವಾಗ, ಹೊರಡೋಣ ಹೋಗ್ತಾ ಹಾಗೆ ನಿಮ್ಮ ಹತ್ರ ಬಂದಿರ ಮಾತಾಡ್ತೀನಿ ಸ್ನೇಹಿತರೆ. ವಿಚಿತ್ರ ಏನಪ್ಪ ಅಂತಂದರೆ ಸ್ನೇಹಿತರೆ, ಇಲ್ಲಿ ಫುಲ್ ಬಿಸಿಲು ನೋಡಿ, ಮಟ್ಟ ಮಟ್ಟ ಮಧ್ಯಾಹ್ನ ಬಿಸಿಲು, ಆದರೆ ವೆದರ್ ಮಾತ್ರ ಫುಲ್ಲು ಕೋಲ್ಡು, ಎ ಸಿ ಒಳಗಿದ್ದಂಗೆ ವೆದರು, ಅದ್ಭುತವಾಗಿದೆ. ಇಲ್ಲಿ ನಾನು ಟನಲ್ ನೋಡಿ ಸ್ನೇಹಿತರೆ ಹೆಂಗಿದೆ, ಎಷ್ಟು ಅದ್ಭುತವಾಗಿದೆ. ಇನ್ನೂ ಕೆಲಸ ನಡೀತಿದೆ. ಓಕೆ, ಸೊ ರಾಜೇಶ್ ಬ್ರದರ್ ಹೊಡೆದು ಗಾಡಿ ಪಂಚರ್ ಆಯ್ತಂತೆ ಸ್ನೇಹಿತರೆ. ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಬರ್ಬೇಕು ನಾನು. ನಾನು ಟನಲಲ್ಲಿ ಇದ್ದೀನಿ ಈಗ, ಮತ್ತೆ ಇಲ್ಲಿ ಯೂ ಟರ್ನ್ ಮಾಡೋ ಆಪ್ಷನೇ ಇಲ್ಲ. ನಾನು ಟನಲ್ ಕ್ರಾಸ್ ಮಾಡಿ ಮುಂದೆ ಹೋಗಿ ಮತ್ತೆ ಎಲ್ಲಾದರೂ ಯೂ ಟರ್ನ್ ಇದೆಯಾ ನೋಡಿಕೊಂಡು ಯೂ ಟರ್ನ್ ನೋಡ್ಕೊಂಡು ಬರಬೇಕಾಗುತ್ತೆ. ಪರವಾಗಿಲ್ಲ, ಹೋಗಿ ಬರ್ತೀನಿ ನಾನು. ಓಕೆ ಸ್ನೇಹಿತರೆ, ನಾವು ಇನ್ನೇನು ಸ್ವಲ್ಪ ಕಾಶ್ಮೀರಿಗೆ ಎಂಟರ್ ಆಗಬೇಕಿತ್ತು, ಅಷ್ಟರಲ್ಲಿ ನಮ್ಮ ರಾಜೇಶ್ ಬ್ರದರ್ ಅವ್ರದ್ದು ಟೈರ್ ಪಂಚರ್ ಆಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ಗಾಡಿ ನಿಲ್ಲಿಸಿದ್ದೀವಿ. ಕರ್ಕೊಂಬರಕ್ಕೆ ಹೋಗಿದ್ದಾರೆ, ಬರ್ತಾರೆ. ಮೆಕ್ಯಾನಿಕ್ ಬಂದು ಪಂಚರ್ ತೆಗೆದು ಗಾಡಿ ಹಾಕಿ ನಾವು ಮತ್ತೆ ಹೊರಡ್ತೀವಿ. ಸೊ ಓಕೆ ಸ್ನೇಹಿತರೆ, ಮುಗಿಸಿದ್ವಿ. ಭಾಳ ಹೆಲ್ಪ್ ಮಾಡಿದ್ರು ಕುಬೇರಮ್ಮದವರು, ಮತ್ತು ಇವರಿಬ್ಬರು ನಮಗೆ ಭಾಳ ಬಂದು ಗಾಡಿ ಎಲ್ಲ ಪಂಚರ್ ಮಾಡಿ ಎಲ್ಲ ಆ ಕಡೆಯಿಂದ ಹೋಗಿ ಕರ್ಕೊಂಬಂದು ಎಲ್ಲ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಫೈನಲಿ ನಮ್ಮ ಗಾಡಿ ರೆಡಿ ಆಗಿದೆ. ನಾನು ಆಗಲಿ ಇದೇ ಟನಲಲ್ಲಿ ಹೋಗಿದ್ದೆ, ಬಟ್ ಯೂ ಟರ್ನ್ ಮಾಡೋಕ್ಕೆ ನನಗೆ ಅದು ಜಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬಂದಿದ್ದೆ. ಸೊ ಮತ್ತೆ ಒಂದ್ಸರಿ ಇದೇ ಟನಲಲ್ಲಿ ನಾವು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಒಂದು ವಿಚಾರ ಏನಪ್ಪ ಅಂತಂದರೆ, ಆಗಲೇ 90 ಕಿಲೋಮೀಟರ್ ಅಂತ ತೋರಿಸ್ತಾ ಇತ್ತು ನಮಗೆ ಗೂಗಲ್ ಮಾ ನಮ್ಮ ಡೆಸ್ಟಿನಿಗೆ, ಅಂದರೆ ಪಹಲ್ಗಾಮ್ಗೆ. ಆದರೆ ಒಂದು ಖುಷಿಯಾದ ಸಂಗತಿ ಏನಪ್ಪ ಅಂತಂದರೆ, ಒಳ್ಳೆಯ ವಿಚಾರ ಏನಪ್ಪ ಅಂತಂದರೆ, ಈ ಒಂದು ಟನಲ್ ಆಗಿದೆಯಲ್ಲ ಗೂಗಲಲ್ಲಿ, ಗೂಗಲ್ ಮ್ಯಾಪ್ಸಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ. ಹಂಗಾಗಿ ಸೊ ಗೂಗಲ್ ಮ್ಯಾಪ್ ಬಂದುಬಿಟ್ಟು ಮೇಲ್ಗಡೆದು ಯಾವುದೋ ರಸ್ತೆನ ತೋರಿಸಿದ್ರು, ಭಾಳ ತೋರಿಸ್ತಿತ್ತು, ಟೈಮ್ ತೋರಿಸ್ತಿತ್ತು, ಮತ್ತು ಕಿಲೋಮೀಟರ್ಸ್ ಭಾಳ ತೋರಿಸ್ತಿತ್ತು. ಸೊ ಹಾಗಾಗಿ 20-30 ಕಿಲೋಮೀಟರ್ ನಮಗೆ ರೆಡ್ಯೂಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಸೊ ಟನಲ್ ಇಲ್ಲಿಗೆ ಎಂಡ್ ಆಗುತ್ತೆ. ಎಷ್ಟು ಕಿಲೋಮೀಟರ್ ರೆಡ್ಯೂಸ್ ಆಯಿತು ನನಗಂತೂ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಗೂಗಲ್ ಮನ್ನ ಜೊತೆ ಇಲ್ಲ. ಹಾಂ, ಜಮ್ಮುವಿಂದ ಈಗ ಕಾಶ್ಮೀರ ಗೆಂಟರ್ ಆದ್ವಿ. ಸ್ನೋಫಾಲ್ ನಿನ್ನೆ ಆಗಿತ್ತಂತೆ ಪಹಲ್ಗಾಮಲ್ಲಿ. ಸೋನ್ಮಾರ್ಗ್ 150, ಗುಲ್ಮಾರ್ಗ್ 126, ಪುರಿ 150. ಓಕೆ ಸ್ನೇಹಿತರೆ, ಇವಾಗ ನಾವು ಶ್ರೀನಗರ್ ಹೈವೇ, ಜಮ್ಮು ಕಾಶ್ಮೀರ ಶ್ರೀನಗರ ಹೈವೇ ಏನಿದೆಯಲ್ಲ, ಅಲ್ಲಿಂದ ರೈಟಿಗೆ ಡೈವರ್ಷನ್ ತೊಗೊಂಡಿದ್ದೀವಿ, ರೈಟಿಗೆ ಪಹಲ್ಗಾಮ್ ಕಡೆಗೆ. ಸೊ ಇದು ಬಂದುಬಿಟ್ಟು ಪಹಲ್ಗಾಮ್ಗೆ ಹೋಗುವಂತಹ ರೋಡು. ಪಹಲ್ಗಾಮ್ಗೆ ಇಲ್ಲಿಂದ ಏನೋ 40 ಕಿಲೋಮೀಟರ್ ಅಂತ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಸೊ ನೋಡೋಣ ಸ್ನೇಹಿತರೆ, ಕತ್ತಲಾಗೋ ತನಕ ನಾನು ವ್ಲಾಗ್ ಮಾಡ್ತೀನಿ. ಅದಾದಮೇಲೆ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ ಅಂದರೆ ಖಂಡಿತವಾಗಿ ನಾಳೆ ಮತ್ತೆ ಪಹಲ್ಗಾಮಿಂದ ನಾನು ಇದೇ ರೋಟಲ್ಲಿ ರಿಟರ್ನ್ ಇದೇ ಹೈವೇಗೆ ಬರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಖಂಡಿತವಾಗಿ ನಿಮಗೆ ಡೀಟೇಲಾಗಿ ವೀಡಿಯೋ ತೋರಿಸ್ತೀನಿ. ಓಕೆ, ಎಲ್ಲ ಕಡೆ CRPF, ಎಲ್ಲ ಕಡೆ ಮಿಲಿಟ್ರಿ ಅವರು. ಆಮೇಲೆ ನೀವು ನೋಡ್ಬೋದು, ನೋಡಿ ಎಲ್ಲ ಅಂಗಡಿಗಳೆಲ್ಲ ಆಗಲೇ ಬಂದ್, ಟೈಮ್ 7 ಆಗಿದೆ, ಆಗಲೇ 8-7 ಗಂಟೆಗೆ ಅಂಗಡಿಗಳೆಲ್ಲ ಬಂದ್. ಸರ್ ನೈಸ್.
ಓಕೆ ಸ್ನೇಹಿತರೆ, ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಪಹಲ್ಗಾಮಲ್ಲಿ ಇದ್ದೀವಿ ಈಗ ನಾವು. ಬಾಪ್ರಿ, ಏನು ಜನ ಇದ್ದಾರೆ, ಏನು ಜನ ಇದ್ದಾರೆ. ಫುಲ್ ಟ್ರಾಫಿಕ್ ಜಾಮ್. ಓಕೆ ಸ್ನೇಹಿತರೆ, ಇವಾಗ ರೂಮ್ ರೀಚ್ ಆದ್ವಿ. ಸೊ ನಾನು ನಿಮಗೆ ರೂಮ್ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ನಮ್ಮ ಇವತ್ತಿನ ಸ್ಟೇ ಸ್ನೇಹಿತರೆ. ಭಾಳ ಚೆನ್ನಾಗಿದೆ ರೂಮು, ಫುಲ್ ಕಂಪ್ಲೀಟ್ ಒಂಥರ ಏನಂತಾರೆ ವಿಂಟೇಜ್ ಟೈಪ್ ಇದೆ. ಎಲ್ಲ ವುಡನ್ ಫಿನಿಷಿಂಗ್, ಕಂಪ್ಲೀಟ್ ವುಡನ್ನು. ವಾಲ್ ಆಗಲಿ, ಮೇಲ್ಗಡೆ ರೂಫ್ ಆಗಲಿ, ಎಲ್ಲನೂ ವುಡನ್ದೇ ಇದೆ. ಸೊ ನಾಳೆ ಡೀಟೇಲಾಗಿ ತೋರಿಸ್ತೀನಿ ಸ್ನೇಹಿತರೆ. ಹಾಂ, ಫುಲ್ ಟಯರ್ಡ್ ಆಗಿದ್ದೀವಿ. ನಾಳೆ ನಾನು ಖಂಡಿತವಾಗಿ ಈ ರೂಮ್ ಬಗ್ಗೆ, ಈ ರೂಮ್ನ ಸುತ್ತಮುತ್ತ ಇರುವಂತಹ ಒಂದು ನೇಚರ್ನ ಬಗ್ಗೆ ಡೀಟೇಲಾಗಿ ನಿಮಗೆ ಹೇಳ್ತೀನಿ ನಾಳಿನ ವ್ಲಾಗಲ್ಲಿ. ಸೊ ಅಷ್ಟೇ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೋಸ್ಕರ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. Thank you.